ಎಲ್ಲರಿಗೂ ನಮಸ್ಕಾರ. ನನಗೆ ಟ್ರಿಪಲ್ ರೈಡಿಂಗ್ ಅಂದರೆ ನಮ್ಮ ಕಾಲೇಜ್ ಡೇಸ್ ನೆನಪಾಗತ್ತೆ. ಆ್ಯಕ್ಚುಲಿ ನಮ್ಮ ಕಾಲೇಜ್ ಡೇಸ್ ನೆನಪಾಗತ್ತೆ. ಈ ಒಂದು ಸಿನಿಮಾ ನಾನು ನಿಜವಾಗ್ಲೂ ಐ ಆಮ್ ವೆರಿ ಲಕ್ಕಿ, ಈ ಒಂದು ಆಪರ್ಚುನಿಟಿ ನನಗೆ ಸಿಕ್ಕಿದ್ದಕ್ಕೆ. ನಾನು ನಮ್ಮ ಪ್ರೊಡ್ಯೂಸರ್ ಸರ್ ರಾಮ್ ಗೋಪಾಲ್ ಸರ್ಗೆ ನಾನು ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವರ ಮೊದಲನೇ ಸಿನಿಮಾ, ಅವರ ಬ್ಯಾನರಿಂದ ಬರ್ತಿರ್ತಕ್ಕಂಥ ಮೊದಲನೇ ಸಿನಿಮಾ. ಆ್ಯಂಡ್ ಸರ್, ನಿಮ್ಮ ಈ ಒಂದು ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಲಿ ಸರ್, ಆ್ಯಂಡ್ ಆಲ್ ದಿ ಬೆಸ್ಟ್. ಆ್ಯಂಡ್ ನಮ್ಮ ನಿರ್ದೇಶಕರು ಮಹೇಶ್ ಸರ್, ಐ ಆಮ್ ಸೋ ಗ್ರೇಟ್. ನನ್ನನ್ನು ಈ ಒಂದು ಸಿಲ್ವರ್ ಸ್ಕ್ರೀನ್ಗೆ ಲಾಂಚ್ ಮಾಡ್ತಿರ್ತಕ್ಕಂಥ ಡೈರೆಕ್ಟರ್ ನಮ್ಮ ಮಹೇಶ್ ಗೌಡ ಸರು. ಆ್ಯಕ್ಟ್ ಮಾಡುವಾಗ ಅವರಿಬ್ಬರು ಹೇಳಿದಾಗ ಹೀ ಈಸ್ ವೆರಿ ಕಾಮ್ ಅಂಡ್ ಕಂಪೋಸ್ಡ್. ಅವರಲ್ಲಿ ಯಾವತ್ತೂ ನಾವು ಕೋಪ ಅನ್ನೋದೇ ನೋಡಿಲ್ಲ, ತುಂಬ ಸ್ವೀಟ್ ಆಗಿರ್ತಾ ಇದ್ರು ಸೆಟ್ಟಲ್ಲಿ. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಮಾಡುವಾಗೂ ಕೂಡ ಅಂದರೆ ನನಗೆ ಸ್ವಲ್ಪ ಭಯ ಆಯಿತು, ಯಾಕಂದರೆ ಈ ಸ್ಮಾಲ್ ಸ್ಕ್ರೀನಿಂದ ಬಂದೆ. ಆ್ಯಂಡ್ ಈ ಒಂದು ಸಿನಿಮಾದಲ್ಲಿ ಎಲ್ಲ ಸ್ಟಾರ್ ಕ್ಯಾಸ್ಟಿಂಗ್ ಅಂತಲೇ ಹೇಳ್ಬೋದು, ಎಲ್ಲ ದೊಡ್ಡ ದೊಡ್ಡ ನಟರಿದ್ದರು. ಸೊ ಅವ್ರಗಳ ಮುಂದೆ ಅವ್ರ ಜೊತೆ ಹೇಗೆ ಹೊಂದ್ಕೊಳ್ಳೋದು ಅನ್ನೋ ಭಯ ನನಗೆ ತುಂಬ ಇತ್ತು. ಬಟ್ ಟು ಬಿ ಹಾನೆಸ್ಟ್, ಎಲ್ಲರೂ ತುಂಬ ಸ್ವೀಟ್ ಆಗಿದ್ದರು ನನ್ನ ಜೊತೆಗೆ. ಆ್ಯಂಡ್ ನನಗೆ ಆ್ಯಕ್ಟ್ ಮಾಡುವಾಗಲೂ ಕೂಡ ತುಂಬ ಸಪೋರ್ಟಿವ್ ಆಗಿದ್ದರು. ಥ್ಯಾಂಕ್ ಯು ಸರ್. ಆ್ಯಂಡ್ ಮಹೇಶ್ ಸರ್ ಕೂಡ ಆ್ಯಕ್ಟ್ ಮಾಡುವಾಗ ನೀನು ನ್ಯಾಚುರಲ್ ಆಗಿ ಮಾಡಮ್ಮ, ನಿನಗೆ ಏನು ಅನಿಸುತ್ತೆ ನೀನು ಅದನ್ನು ಮಾಡು, ಸೊ ಇದನ್ನೇ ಮಾಡಬೇಕು ಅಂತ ಏನೂ ಇಲ್ಲ ಅಂತ ತುಂಬ ಸಪೋರ್ಟಿವ್ ಆಗಿರೋ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಹೇಶ್ ಸರ್. ಆ್ಯಂಡ್ ಕಮಿಂಗ್ ಟು ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್, ಅವ್ರ ಜೊತೆಗೆ ನನ್ನ ಮೊದಲನೇ ಸಿನಿಮಾ. ಆ್ಯಂಡ್ ಐ ಆಮ್ ರಿಯಲಿ ಲಕ್ಕಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಗಣೇಶ್ ಸರ್ ಬಗ್ಗೆ ಒಂದು ಹೇಳಬೇಕು, ನಾನು ಈ ಒಂದು ಸಿನಿಮಾದಲ್ಲಿ ನನ್ನ ಮೊದಲನೇ ಸೀನ್ ಬಂದು ನಾನು ವೀಲ್ ಚೇರ್ ಮೇಲೆ ಕಾಲು ಮುರ್ಕೊಂಡು ಬರ್ತಿರ್ತೀನಿ. ಸೊ ಆಗ ಅದು ನನ್ನ ಫಸ್ಟ್ ಶಾಟ್, ಫಸ್ಟ್ ಆ ಸಿನಿಮಾದಲ್ಲಿ ಫಸ್ಟ್ ಶಾಟ್. ಆಗ ಸರ್ ಬಂದು ನನಗೆ ಕೈ ಹಿಡ್ಕೊಂಡು, ನೋ ಡೋಂಟ್ ವರಿ, ಡೂ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ ನಿಮಗೆ ಅಂತ ನನಗೆ ಅವ್ರು ಕಾನ್ಫಿಡೆಂಟ್ ಕೊಟ್ಟರು ಅವತ್ತು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಆ್ಯಕ್ಟಿಂಗ್ ಮಾಡುವಾಗೂ ಅಷ್ಟೇ, ಸೊ ನಾವೀಗ ಕಲಾವಿದರು ಆ್ಯಕ್ಟಿಂಗ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಕೋ ಆರ್ಟಿಸ್ಟ್ ಒಂದು ಕಂಫರ್ಟ್ ಲೆವೆಲ್ ಇದ್ದರೆ ಆ ಸೀನ್ಗೆ ಏನು ಬೇಕೋ ಅದನ್ನು ನಾವು ಅದಕ್ಕಿಂತ ಹೆಚ್ಚಾಗಿ ಕೊಡ್ಬೋದು. ಆ್ಯಂಡ್ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರ ಜೊತೆನೂ ಆ್ಯಕ್ಟ್ ಮಾಡುವಾಗ ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದರು, ತುಂಬ ಸ್ವೀಟ್ ಆಗಿದ್ದರು. ನಾನು ಎಲ್ಲೂ ಫ್ರೆಶ್ ಫೇಸ್ ಅಂತ ಯಾರೂ ಕೂಡ ನನಗೆ ಇವತ್ತಿನವರೆಗೂ ಟ್ರೀಟ್ ಮಾಡಲಿಲ್ಲ. ಆ್ಯಂಡ್ ಸಾಧು ಕೋಕಿಲ ಸರ್, ರಂಗಾಯಣರಾಘವ್ ಸರ್, ರವಿಶಂಕರ್ ಗೌಡ ಸರ್, ಆ್ಯಂಡ್ ನಮ್ಮ ಸಾಯಿ ಕಾರ್ತಿಕ್ ಸರ್ ಮ್ಯೂಸಿಕಲ್ಲಿ ಬಂದಿರತಕ್ಕಂಥ ಪ್ರತಿಯೊಂದು ಸಾಂಗು ಹೇಗೆ ಹೊಂದ್ಕೊಳ್ಳೋದು ಎಲ್ಲ ಕಲಾವಿದರ ಜೊತೆ ಅಂತ. ಆ್ಯಂಡ್ ಯಾ, ಎಲ್ಲರೂ ಕೂಡ ತುಂಬ ಈಸಿ ಗೋಯಿಂಗ್ ಆಗಿದ್ದರು. ಆ್ಯಂಡ್ ನಾವು ಸಿನಿಮಾ ಮಾಡುವಾಗಲೂ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ಸಿನಿಮಾ ಮಾಡ್ತಾಯಿದ್ವಿ. ಆ್ಯಂಡ್ ಅಫ್ಕೋರ್ಸ್ ಗಣೇಶ್ ಸರ್ ಎಲ್ಲಿರ್ತಾರೋ ಅಲ್ಲಿ ಯಾವಾಗಲೂ ನಗು ಇದ್ದೇ ಇರತ್ತೆ, ಎಲ್ಲರೂ ನಗಿಸ್ತಾನೆ ಇರ್ತಾರೆ. ಯಾ, ಈ ಒಂದು ಜರ್ನಿ ಇಟ್ಸ್ ಅ ಬ್ಯೂಟಿಫುಲ್ ಮೆಮೊರಿ ಫಾರ್ ಮೀ ಅಂತಲೇ ಹೇಳ್ಬೋದು. ಹೌ ಸ್ವೀಟ್. ಒಂದು ಮಾತು ನಾನು ಫಸ್ಟೇ ಮಹೇಶ್ ಅವ್ರು ನಂಗೆ ಹೇಳಿದರು, ಮೇಘಾ ಶೆಟ್ಟಿ ಅವರು ತುಂಬ ಟೆನ್ಷನ್ ಆಗಿದ್ದರು ಸಿನಿಮಾ ಶೂಟಿಂಗ್ ಶುರು ಆಗುವಾಗ, ತುಂಬ ಭಯದಲ್ಲಿದ್ದರು ಅಂತ. ಮೇಘಾ ಅವರೇ, ನಿಜ ಹೇಳಿ ನನಗೆ, ನೀವು ನಿರ್ದೇಶಕರನ್ನ ನೆನೆಸ್ಕೊಂಡು ಭಯ ಪಟ್ರ ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಇರ್ತಾರೆ ಅವ್ರ ಪಕ್ಕದಲ್ಲಿ ನಾಯಕಿಯಾಗಿ ಫಸ್ಟ್ ಸಿನಿಮಾದಲ್ಲಿ ಅವ್ರ ಜೊತೆಗೆ ಅವಕಾಶ ಸಿಕ್ಕಿದೆ ಅಂತ ಭಯ ಆಯ್ತಾ? ನಾನು ಅದೇ ಆಗಲೇ ಹೇಳ್ದ ಹಾಗೆ, ಅಂದರೆ ನಾನು ಹೇಗೆ ಹೊಂದ್ಕೊಳ್ಳೋದು ಅಂದರೆ ಎಲ್ಲ ದೊಡ್ಡ ತಾರಾ ಬಳಗನೇ ಇದೆ, ನಾನು ಎಲ್ಲರೂ ಮೊದಲನೇ ಬಾರಿ ಮಾತಾಡಿಸ್ತಾ ಇದ್ದಿದ್ದು, ಸೊ ಆ ಒಂದು ಭಯ ಇತ್ತು ನನಗೆ. ಬಟ್ ಬಂದಿದ್ದು ಡೇ ಒನ್ನಲ್ಲೇ ನನಗೆ ಎಲ್ಲರೂ ಕೂಡ ಆ ಭಯನ ಹೋಗಿಸ್ಬಿಟ್ರು, ಎಲ್ಲರೂ ಕೂಡ ನಾನು ಎಲ್ಲೂ ಫ್ರೆಶ್ ಫೇಸ್ ಅಂತ ಅನಿಸ್ದೆ, ಎಲ್ಲರೂ ಕೂಡ ತುಂಬ ಸ್ವೀಟ್ ಆಗಿದ್ರು ನನ್ನ ಜೊತೆ. ತುಂಬ ಕ್ಯೂಟ್ ಫೇಸ್ ಅಂತ ಹೇಳಿಬಿಟ್ರಾ? ಯಾ. ಆ್ಯಂಡ್ ಆಲ್ಸೋ ನಾ ಬ್ಯೂಟಿಫುಲ್ ಹೀರೋಯಿನ್ಸ್ ಪಾಪ ಅದಿತಿ, ಆಕೆ ಪಾಪ ಎಷ್ಟು ಬ್ಯುಸಿ ಶೆಡ್ಯೂಲು, ಅವ್ರನ್ನ ನೋಡಿದ್ರೇ ಅವರು ತುಂಬ ಸ್ಟ್ರೆಸ್ ಆಗಿ ಸಣ್ಣ ಆಗೋಗ್ಬಿಟ್ಟಿದ್ದಾರೆ. ಆ್ಯಂಡ್ ಆದ್ರೂ ಅವ್ರು ಈ ಒಂದು ಈವ್ನಿಂಗಿಗೆ ಬಂದು, ಈ ಒಂದು ಬ್ಯೂಟಿಫುಲ್ ಈವ್ನಿಂಗಿಗೆ ಅವರು ಬಂದು ಜಾಯ್ನ್ ಆದರು, ಪಾಪ ಮೈಸೂರಿಂದ ಅಷ್ಟು ದೂರದಿಂದ ಬಂದಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾದಲ್ಲಿ ಅದಿತಿಯವ್ರು ಹೇಳಿದಾಗೆ ಹುಡುಗಿರು ಎಲ್ಲಿ ಮೂರು ಜನ ಸೇರ್ತಾರೋ ನಾಲ್ಕು ಜನ ಸೇರ್ತಾರೋ ಅಲ್ಲಿ ಆ ಜಗಳ ಇರುತ್ತೆ ಅದಿರುತ್ತೆ ಅಂತ ಹೇಳ್ತಾಯಿದ್ರು. ಬಟ್ ಅದು ಯಾವುದು ಇವತ್ತಿನವರೆಗೂ ನಾವು ಮೂರು ಜನದಲ್ಲಿ ಒಂದು ಸತಿಗೂ ಬಂದಿಲ್ಲ. ನಾವು ಡೇ ಒನ್ನಲ್ಲಿ ಎಷ್ಟು ಚಂದ ಮಾತಾಡ್ಸೋದು ಈಗೂ ಕೂಡ ಅಷ್ಟೇ ಚಂದ ಮಾತಾಡಿಸ್ತಿದ್ವಿ. ಆ್ಯಂಡ್ ಆಲ್ಸೋ ರಚನಾ ಎಂದರ್ ಬ್ಯೂಟಿಫುಲ್, ಆ್ಯಂಡ್ ಅವರ ಆ್ಯಕ್ಟ್ ಮಾಡುವಾಗಲೂ ಅಷ್ಟೇ ತುಂಬ ಬ್ಯೂಟಿಫುಲ್ ಶೇಸ್ ಆ್ಯಂಡ್ ವೆರಿ ನರ್ಸೆಂಟ್ ಆಕೆ. ಆ್ಯಂಡ್ ಎಲ್ಲರೂ ನಮ್ಮ ಜಯ ನನ್ಸೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಲವ್ಲಿ ಮೇಘಾ ಅವರೇ,
ಈ ಚಂದದ ವಾತಾವರಣ ನೀವೇನು ಹೇಳಿದ್ರಿ ಹಾಗೇ ಇರಲಿ, ಸಿನಿಮಾ ಕೂಡ ಚೆನ್ನಾಗಾಗಲಿ, ನಿಮಗೆ ಒಳ್ಳೇದಾಗಲಿ. ಈ ಫಸ್ಟ್ ಹೆಜ್ಜೆ ಏನಿದೆ ಮತ್ತಷ್ಟು ಗೋಲ್ಡನ್ ಲಕ್ ನಿಮಗೆ ತರಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಇದೇ 25 ನಮ್ಮ ಸಿನಿಮಾ ಬರ್ತದೆ, ಸೊ ತಾವೆಲ್ಲರೂ ತಪ್ಪದೆ ಫ್ಯಾಮಿಲಿ ಸಮೇತ ಬಂದು ಥಿಯೇಟರ್ಗೆ ಬಂದು ಈ ಒಂದು ಸಿನಿಮಾನ